ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ನೀವು ನಂದಿನಿ ಹಾಲಿನ ಬಳಕೆದಾರರಾಗಿದ್ದರೆ ಯಾವ ರೀತಿ ಆಯ್ಕೆ ಮಾಡಬೇಕು? ಬೇರೆ ಬೇರೆ ಬಣ್ಣದಲ್ಲಿ ಬರುತ್ತಲ್ವಾ, ಹಳದಿ, ಕೇಸರಿ, ನೀಲಿ ಅಂತೆಲ್ಲ ಪ್ಯಾಕೆಟ್ಸ್ ಬರುತ್ತೆ. ಯಾರಿಗೆ ಯಾವ್ದು ಸೂಕ್ತ, ಮಕ್ಕಳಿದ್ರೆ ಯಾವ್ದು ಸೂಕ್ತ, ಚಿಕ್ಕ ಮಕ್ಕಳಿದ್ರೆ ಯಾವುದನ್ನು ಕುಡಿಸೋದು ಸೂಕ್ತ, ಆ ಮಾಹಿತಿ ಕೊಡೋಕೆ ನಾನು ಬಂದಿದ್ದೀನಿ. ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ನಾವು ಸಾಮಾನ್ಯವಾಗಿ ನೀಲಿ ಬಣ್ಣದ ನಂದಿನಿ ಹಾಲಿನ ಪ್ಯಾಕೆಟ್ ತೊಗೊಂಡು ಬಂದುಬಿಡ್ತೀವಿ ಅಂಗಡಿಯವ್ರು, ಹಾಗೂ ಸ್ಪೆಷಲ್ ಮಿಲ್ಕ್ ಇದೆ ತೊಗೊಳ್ಳಿ ಅಂತ ಹೇಳಿದರೆ ಓಕೆ ಕೊಡಿ, ಇರಲಿ, ಟ್ರೈ ಮಾಡೋಣ ಅಂತ ಸ್ಪೆಷಲ್ ಮಿಲ್ಕ್ ತೊಗೊಂಡು ಬರ್ತೀವಿ. ಬಟ್ ಅದರ ಉಪಯೋಗ ಏನು, ಯಾಕೆ ಇಷ್ಟು ಬೇರೆ ಬೇರೆ ಬಣ್ಣದಲ್ಲಿ ಬರುತ್ತೆ, ಏನರ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಂಡಿರೋಲ್ಲ, ಅದನ್ನು ನಾನು ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಎಲ್ಲರೂ ಹೆಚ್ಚಾಗಿ ಬಳಸುವಂಥ, ಹೆಚ್ಚು ಮಾರಾಟ ಆಗುವಂಥ ನಂದಿನಿ ಬ್ಲೂ ಕಲರ್ ಮಿಲ್ಕ್, ಪಾಶ್ಚರೈಸ್ಡ್ ಟೋನ್ಡ್ ಮಿಲ್ಕ್. 3% ಫ್ಯಾಟ್ ಇರುತ್ತೆ, ಜಿಡ್ಡಿನ ಪ್ರಮಾಣ 3% ಇರುತ್ತೆ. ಇದು ಸಿಂಗಲ್ ಟೋನ್ಡ್, ಅಂದರೆ ಒಂದು ಸಲ ಟೋನ್ ಆಗಿರುವಂಥ ಹಾಲು. ಆಲ್ಮೋಸ್ಟ್ ಎಲ್ಲದಕ್ಕೂ ಬಳಕೆ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆಲ್ ಪರ್ಪಸ್ ಅಂತಲೇ ಕರೀತಾರೆ ಇದನ್ನು, ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗೋದು. ಬಟ್ ಪರ್ಟಿಕ್ಯುಲರ್ಲಿ ಕೆಲವೊಂದು ಉಪಯೋಗಗಳಿಗೆ ನೀವು ಬೇರೆ ಬೇರೆ ಬಣ್ಣದ ಪ್ಯಾಕೆಟ್ಸನ್ನು ಬೈ ಮಾಡಬಹುದು. ಮನೇಲಿ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, 1 ವರ್ಷದ ಮಗು ಇದೆ, ಅದಕ್ಕೆ ಹಾಲು ಕುಡಿಸ್ಬೇಕು, ಈಗಷ್ಟೇ ಆರಂಭ ಮಾಡ್ತಾ ಇದ್ದಾರೆ ಕೌ ಮಿಲ್ಕ್ ಕೊಡೋದಕ್ಕೆ, ಹಸುವಿನ ಹಾಲು ಕೊಡೋಕೆ, ಅಂದರೆ ಯಾವ್ದು ಕೊಡಬೇಕು? ಹಸಿರು ಬಣ್ಣದಲ್ಲಿ ಬರುತ್ತೆ, ಹೋಮೋಜಿನೈಸ್ಡ್ ಪಾಶ್ಚರೈಸ್ಡ್ ಮಿಲ್ಕ್ ಅಂತ. ಆ ಶುದ್ಧ ಹಸುವಿನ ಹಾಲಿಗಾಗಿ ನೀವು ಹಸಿರು ಪ್ಯಾಕೆಟನ್ನು ಚೂಸ್ ಮಾಡ್ಬೋದು. ಅದರಲ್ಲಿ 3.5% ಫ್ಯಾಟ್ ಕಂಟೆಂಟ್ ಇರುತ್ತೆ, ಮಕ್ಕಳಿಗೆ ಜೀರ್ಣ ಆಗೋಕ್ಕೂ ಸಮಸ್ಯೆ ಆಗಲ್ಲ, ಜೊತೆಗೆ ಎಲ್ಲ ಪೌಷ್ಟಿಕಾಂಶ ಕೂಡ ಲಭ್ಯ ಆಗುತ್ತೆ. ಇದೇ ಪ್ಯಾಕೆಟನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಟೀ ಪ್ರಿಪೇರ್ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಬೈ ಮಾಡಬಹುದು. ಅಂದರೆ ಹೆಚ್ಚು ಜನ ಗೆಸ್ಟ್ ಬರ್ತಾರೆ ಅಥವಾ ಅಂಗಡಿ ಇಟ್ಟಿದ್ದೀರಾ ನೀವು, ಹೆಚ್ಚು ಕಾಫಿ ಪ್ರಿಪೇರ್ ಮಾಡಬೇಕಾಗತ್ತೆ, ಒದಗಲ್ಲ, ಹಾಲಿಗೆ ನೀರು ಸೇರಿಸಿದ್ರೂ ಕೂಡ ಸಮಸ್ಯೆ ಆಗಬಾರ್ದು ಅಂದರೆ ಈ 3.5% ಫ್ಯಾಟ್ ಇರುವಂತಹ ಹೋಮೋಜಿನೈಸ್ಡ್ ಗ್ರೀನ್ ಪ್ಯಾಕೆಟ್ ಇರುತ್ತಲ್ವಾ, ಅದನ್ನು ಬೈ ಮಾಡಿದರೆ ಜಾಸ್ತಿ ಒದಗುತ್ತೆ ಹಾಲು, ನೀರು ಹಾಕಿದರೂ ಕೂಡ ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ಬೆಳೆಯೋ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವ್ರಿಗೆ ಏನು ಕೊಡಬೇಕು, ಯಾವ ಹಾಲು ಒಳ್ಳೆಯದು ಅಂತ ಕೇಳಿದರೆ ಕೇಸರಿ ಬಣ್ಣದಲ್ಲಿ, ಆರೆಂಜ್ ಕಲರಲ್ಲಿ ಬರುತ್ತಲ್ವಾ ಈ ಶುಭಂ ನಂದಿನಿ ಹಾಲು, ಅದನ್ನು ಬೈ ಮಾಡಿ. 4.5% ಫ್ಯಾಟ್ ಇರುತ್ತೆ, ಜಿಡ್ಡಿನ ಪ್ರಮಾಣ ಜಾಸ್ತಿ ಇರುತ್ತೆ ಇದರಲ್ಲಿ, ಕೆನೆಭರಿತವಾಗಿರುತ್ತೆ. ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ, ಅವ್ರಿಗೆ ಜೀರ್ಣ ಆಗೋಕ್ಕೂ ಏನು ಸಮಸ್ಯೆ ಇರಲ್ಲ, ಆಡ್ತಾ ಇರ್ತಾರೆ, ಓಡ್ತಾ ಇರ್ತಾರೆ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕು. ಹಾಗಾಗಿ 4.5% ಜಿಡ್ಡಿರುವಂತಹ ಈ ಶುಭಂ ಕೇಸರಿ ಬಣ್ಣದ ಪ್ಯಾಕೆಟನ್ನು ನೀವು ಚೂಸ್ ಮಾಡ್ಕೊಳ್ಬಹುದು. ಇನ್ನು ಗಟ್ಟಿ ಕಾಫಿ ಮಾಡಬೇಕು, ಇಲ್ಲ ಪಾಯಸ, ಖೀರು, ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ತಯಾರು ಮಾಡಬೇಕು ಹಾಲಿಂದ, ಅಂದರೆ ಮಿಲ್ಕ್ ಮೇಡ್ ತರ್ತೀರಲ್ವಾ, ಅದರ ಅವಶ್ಯಕತೆ ಇಲ್ಲ. ಬದಲಾಗಿ ನೀವು ತಿಳಿ ನೇರಳೆ ಬಣ್ಣದಲ್ಲಿ ಪ್ಯಾಕೆಟ್ ಬರುತ್ತೆ, ಸಮೃದ್ಧಿ ಅಂತ ನಂದಿನಿ ಪ್ಯಾಕೆಟು, ಆ ಹಾಲನ್ನು ಬೈ ಮಾಡಿದ್ರೆ ಮಿಲ್ಕ್ ಮೇಡ್ ಥರನೇ ಗಟ್ಟಿಯಾಗಿರುತ್ತೆ, ತುಂಬ ಕೆನೆಭರಿತ ಹಾಲು ಅಂತಲೇ ಅಲ್ಲಿ ಬರೆದಿರುತ್ತೆ ಕೂಡ. 6% ಫ್ಯಾಟ್ ಇರುತ್ತೆ, ಇದು ಹೈಯೆಸ್ಟು, ತುಂಬಾ ಜಾಸ್ತಿ ದಪ್ಪ ಇರುತ್ತೆ, ಕೆನೆಭರಿತವಾಗಿರುತ್ತೆ, ಕಾಯಿಸ್ದಾಗ ಕೆನೆ ಕಟ್ಕೊಳ್ಳೋದಿಲ್ಲ, ಯಾಕಂದರೆ ಆ ಥರ ಅದನ್ನು ಪ್ರಿಪೇರ್ ಮಾಡಿರ್ತಾರೆ. ಇದನ್ನು ನೀವು ತರ್ಬೋದು ಸ್ವೀಟ್ಸ್ ಪ್ರಿಪೇರ್ ಮಾಡೋಕ್ಕೆ, ಕಾಫಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಅಂದರೆ, ಹಾಗೆ ನೀರು ಜಾಸ್ತಿ ಸೇರಿಸಿದ್ರೂ ಸಮಸ್ಯೆ ಆಗಬಾರ್ದು ಅಂದರೆ ಈ ಗಟ್ಟಿ ಹಾಲನ್ನು ನೀವು, ಸಮೃದ್ಧಿ ಹಾಲನ್ನು ತರ್ಬೋದು, ತಿಳಿ ನೇರಳೆ ಬಣ್ಣದಲ್ಲಿ ಲಭ್ಯ ಇರುತ್ತೆ. ಹಾಗೆ ಹಿರಿಯರಿಗೆ, ಮನೇಲಿ ವಯಸ್ಸಾಗಿರೋರಿದ್ದಾರೆ, ಅವ್ರಿಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ, ತುಂಬಾ ಕೊಬ್ಬಿನಾಂಶ ಇರೋ, ಜಿಡ್ಡಿನಾಂಶ ಇರೋ ಹಾಲನ್ನ ಕೊಟ್ಟರೆ ಅಂದರೆ ಅವ್ರಿಗೇನು ಆಪ್ಷನ್ನು? 2 ಆಪ್ಷನ್ ಇದೆ. ಇದೇ ಹಾಲನ್ನು ಈ ಡಯಟ್ ಮಾಡ್ತಿರ್ತೀರಾ, ಹಾಲು ಕುಡಿದ್ರೆ ದಪ್ಪ ಆಗ್ತೀವಿ, ಜಿಡ್ಡಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಕೂಡ ಬಳಕೆ ಮಾಡಬಹುದು. ಯಾವುದಪ್ಪ ಅಂದರೆ ನಂದಿನಿ ಗುಡ್ ಲೈಫ್ ಸ್ಲಿಮ್ ಸ್ಕಿಮ್ಡ್ ಮಿಲ್ಕ್. ಸ್ಕಿಮ್ಡ್ ಅಂದರೆ ಅದರಲ್ಲಿ 0% ಫ್ಯಾಟ್ ಇರುತ್ತೆ, ಅದನ್ನು ಬಳಕೆ ಮಾಡ್ಕೊಳ್ಬಹುದು. ಅದು ಟೆಟ್ರಾ ಪ್ಯಾಕಲ್ಲಿ ಬರುತ್ತೆ, ಅದು ಹಾಳಾಗೋದಿಲ್ಲ, ತುಂಬ ದಿನ ಇಟ್ಕೋಬಹುದು, ಕಾಯಿಸ್ದೇನೂ ಕೂಡ ಕುಡಿಬಹುದು. ಇದನ್ನು ಹಿರಿಯರಿಗೆ, ಮನೇಲಿ ವಯಸ್ಸಾದವರಿದ್ದರೆ ಸುಲಭವಾಗಿ ಜೀರ್ಣ ಆಗೋ ದೃಷ್ಟಿಯಿಂದ, ಅಥವಾ ರೋಗಿಗಳಿದ್ದರೆ, ಪೇಷಂಟ್ಸ್ ಇದ್ದರೆ ಅವ್ರಿಗೂ ಕೂಡ ಇದನ್ನು ಕುಡಿಸಬಹುದು. ನೀವು ಡಯೆಟಲ್ಲಿ ಅಥವಾ ಫಿಟ್ನೆಸ್ ಕಾನ್ಷಿಯಸ್ ಆಗಿದ್ದು, ಹಾಲು ಕುಡಿದ್ರೆ ದಪ್ಪ ಆಗ್ತೀವಿ ಅಂತ ಯೋಚನೆ ಇದ್ದರೆ ಇದನ್ನು ಬಳಕೆ ಮಾಡ್ಬೋದು. ಯಾಕಂದರೆ ಹಾಲು ಬಿಟ್ಟುಬಿಟ್ರೆ ಬೇರೆ ಕ್ಯಾಲ್ಶಿಯಂ ಪ್ರೋಟೀನ್ ಕೂಡ ಸಿಗೋದಿಲ್ಲ, ಬರೀ ನಿಮಗೆ ಟೆನ್ಷನ್ ಆಗಿರೋದು ಈ ಫ್ಯಾಟ್ ಬಗ್ಗೆ ಅಲ್ವಾ. ಸೊ 0% ಫ್ಯಾಟ್ ಇರುವಂಥ ಸ್ಕಿಮ್ಡ್ ಮಿಲ್ಕನ್ನು ನೀವು ಬೈ ಮಾಡ್ಬೋದು. ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ಸುಲಭವಾಗಿ ಜೀರ್ಣ ಆಗುವ ಹಾಗೂ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಡಬಲ್ ಟೋನ್ಡ್ ಮಿಲ್ಕ್ ಅಂತ ಬರುತ್ತೆ, ಸ್ಪೆಷಲ್ ಡಬಲ್ ಟೋನ್ಡ್ ಮಿಲ್ಕ್, ಅದನ್ನು ನೀವು ಬೈ ಮಾಡಬಹುದು. ಡಬಲ್ ಟೋನ್ಡ್ ಅಂದರೆ 1.5% ಅಷ್ಟು ಮಾತ್ರ ಫ್ಯಾಟ್ ಇರುತ್ತೆ, ಸಿಂಗಲ್ ಟೋನ್ಡ್ ಅಂದರೆ 3%, ಡಬಲ್ ಟೋನ್ಡ್ ಅಂದರೆ 1.5%, ಸ್ಕಿಮ್ಡ್ ಅಂದರೆ 0% ಫ್ಯಾಟು, ಅದು ಫ್ಯಾಟ್ ಫ್ರೀ ಆಗಿರುತ್ತೆ. ಡಬಲ್ ಟೋನ್ಡ್ ತೊಗೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ತುಂಬ ಕಡಿಮೆ ಪ್ರಮಾಣದ ಕೊಬ್ಬಿನಾಂಶ, 1.5% ಅಷ್ಟೇ ಅದರಲ್ಲಿ ಇರೋದು. ಸೊ ಇದೆರಡು ಆಪ್ಷನನ್ನು, ಜಿಡ್ಡಿನ ಪ್ರಮಾಣ ಕಡಿಮೆ ಇರಬೇಕು ಬಟ್ ಪ್ರೋಟೀನ್ ಕ್ಯಾಲ್ಶಿಯಂ ಸಿಗಬೇಕು ದೇಹದ
ಒಳ್ಳೆತನಕ್ಕೆ ಅಂತ ಅಂದ್ಕೊಂಡ್ರೆ ನೀವು ಇದೆರಡು ಆಪ್ಷನ್ ಟ್ರೈ ಮಾಡ್ಬೋದು. ತುಂಬ ದಿನ ಇಡಬೇಕು, ಪ್ರವಾಸಕ್ಕೆ ಹೋಗ್ತಿದ್ದೀರಾ, ಮಕ್ಳಿಗೆ ಹಾಲು ಬೇಕು, ಅಲ್ಲಿ ಸಿಗಲ್ಲ ಅಂತ ಇದ್ದರೂ ಈ ನಂದಿನಿ ಗುಡ್ ಲೈಫ್ ಟೆಟ್ರಾ ಪ್ಯಾಕಲ್ಲಿ ಬರುತ್ತಲ್ಲ ಆ ಹಾಲನ್ನು ನೀವು ಕ್ಯಾರಿ ಮಾಡ್ಬೋದು. ಸುಮಾರು 16 ದಿನಗಳ ಕಾಲ ಅದು ಫ್ರೀಜರ್ ಇಲ್ಲದೆ ಅಥವಾ ಬಿಸಿ ಮಾಡದೆ ಆರಾಮಾಗಿ ಬಳಸ್ಕೊಳ್ಳುವಂಥ ಹಾಲು. ಯಾಕಂದರೆ 137 ಡಿಗ್ರಿ ಸೆಲ್ಷಿಯಸ್ಸಲ್ಲಿ ಅದನ್ನು ಕಾಯಿಸಿ ಆರಿಸಿರ್ತಾರೆ. ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಿಲ್ಲ, ಹಾಳಾಗೋದಿಲ್ಲ. ಕಾಯಿಸದೇನೇ ಕುಡಿಬಹುದು. ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಬ್ಯಾಗಲ್ಲಿ ಹಾಕೊಂಡೋಗಿ ಹಾಗೆ ಡೈರೆಕ್ಟಾಗಿ ಕುಡಿಯೋದಕ್ಕೂ ಕೂಡ ಯೋಗ್ಯವಾದಂಥ ಹಾಲು ಈ ನಂದಿನಿ ಗುಡ್ ಲೈಫ್ ಸ್ಲಿಮ್ ಸ್ಕಿಮ್ಡ್ ಮಿಲ್ಕ್. ಇನ್ನು ಮನೇಲೇ ಮೊಸರು ತಯಾರಿ ಮಾಡ್ತೀವಿ, ಸಿಟಿಯಲ್ಲಿರೋರಿಗೆ ಎಲ್ಲಿ ಹಸುವಿನ ಹಾಲು ಡೈರೆಕ್ಟಾಗಿ ಸಿಗೋದಿಲ್ಲ, ಎಲ್ಲ ಹಾಲಲ್ಲಿ ಬೆಣ್ಣೆ ಬರೋದೂ ಇಲ್ಲ. ಯಾವ ಹಾಲಿಂದ ನಾವು ಬೆಣ್ಣೆ ತುಪ್ಪ ಎಲ್ಲ ಮಾಡೋದು, ಮೊಸರು ಮಾಡೋದು ಅಂತ ಅಂದ್ಕೋತಿರ್ತೀರಲ್ವ? ಅದಕ್ಕೆ ನೀವು ಸ್ಪೆಷಲ್ ಗ್ರೀನ್ ಕಲರ್ ಪ್ಯಾಕೆಟ್, ಗ್ರೀನಲ್ಲಿ ಎರಡು ಬರುತ್ತೆ, ಒಂದು ಹೋಮೋಜಿನೈಸ್ಡ್ ಮಿಲ್ಕ್, ಮಕ್ಕಳಿಗೆ ಕಾಫಿ ಮಾಡೋಕೆ ಒಳ್ಳೆಯದು ಅಂತ ಹೇಳಿದ್ನಲ್ಲ ಅದೇ ಬೇರೆ. ಇದು ಸ್ಪೆಷಲ್ ಟೋನ್ಡ್ ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತೆ, ಸ್ಪೆಷಲ್ ಟೋನ್ಡ್ ಮಿಲ್ಕ್ ಅಂತಲೇ ಬರುತ್ತೆ. ಅದನ್ನು ಬಳಕೆ ಮಾಡಿದರೆ ನೀವು ಗಟ್ಟಿ ಮೊಸರನ್ನು ತಯಾರಿ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.